Hi everyone, you're welcome to this channel Success English, Useful English, Speaking in Mobile Phone. Telephone ದೂರವಾಣಿ ಕರೆಗಳಲ್ಲಿ ನಾವು ಫೋನ್ನಲ್ಲಿ ಸಂಭಾಷಣೆಯನ್ನು ನಡೆಸುವಾಗ ಯಾವ ರೀತಿಯಾಗಿ ಅಂದರೆ ಸಾಮಾನ್ಯವಾಗಿ ಬರುವಂತಹ ಸೆಂಟೆನ್ಸ್ ಹಾಗಾಗಿ ಮೊಬೈಲ್ ಫೋನ್ಗಳ ಮುಖಾಂತರವಾಗಿ ಯಾರೇ ಆಗಲಿ ಮಾತನಾಡುವಂತಹ ಸಾಮಾನ್ಯ ಸಂಭಾಷಣೆ ಕನ್ವರ್ಸೇಷನನ್ನು ಅತಿ ಮುಖ್ಯವಾದಂತಹ ಕೆಲವು ಸೆಂಟೆನ್ಸ್ಗಳನ್ನು ಸಂಗ್ರಹ ಮಾಡಿ ಇಲ್ಲಿ ಕೊಡಲಾಗಿದೆ. ಈ ವಿಡಿಯೋನ ತಪ್ಪದೆ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಉತ್ತಮವಾದಂತಹ ಒಂದು ಬೆಸ್ಟ್ ನಾಲೆಡ್ಜ್. ಸೊ ನಾವು ಯು ಹ್ಯಾವ್ ಗೆಟಿಂಗ್ ದಿ ಬೆಸ್ಟ್ ನಾಲೆಡ್ಜ್ ಫ್ರಮ್ ದಿಸ್ ವಿಡಿಯೋ. ಬನ್ನೀಗ ಒಂದೊಂದಾಗಿ ವಾಕ್ಯಗಳನ್ನು ನೋಡೋಣ. ಕುಡ್ ಯು ರಿಪೀಟ್ ದ್ಯಾಟ್. ಈಗ ನಾವು ಫೋನ್ನಲ್ಲಿ ಮಾತಾಡ್ತಿರಬೇಕಾದ್ರೆ ಸರಿಯಾಗಿ ಕೇಳಿಸ್ಲಿಲ್ಲ, ಏನೋ ಗೊಂದಲ ಆಯಿತು ಅಂತ ಅಂದಾಗ ನಾವು ಅವ್ರಿಗೆ ಏನಂತ ರಿಪ್ಲೈ ಮಾಡ್ಬೋದು ಅಂದರೆ ಕುಡ್ ಯು ರಿಪೀಟ್ ದ್ಯಾಟ್, ದಯವಿಟ್ಟು ಮತ್ತೆ ಹೇಳುತ್ತೀರಾ, ಪುನರ್ ಉಚ್ಚರಿಸುತ್ತೀರಾ ಅನ್ನುವಂತಹ ಕನ್ನಡದ ಭಾವಾರ್ಥ ಇದಾಗುತ್ತೆ. ಅನಂತರ ಎರಡನೇದಾಗಿ ಕುಡ್ ಯು ಸೇ ದ್ಯಾಟ್ ಅಗೈನ್, ಅಂದರೆ ನೀವು ಪುನಃ ಅಗೈನ್ ಅಂದರೆ ಮತ್ತೆ ಹೇಳುತ್ತೀರಾ ಎಂದು ನಾವು ಫೋನ್ನಲ್ಲಿ ಮಾತಾಡಬಹುದಾಗಿದೆ. ಅನಂತರ ಇಲ್ಲಿ ನೋಡಿ, ಈಸ್ ರಾಜ್ ದೇರ್, ರಾಜ್ ಎನ್ನುವ ವ್ಯಕ್ತಿ ಅಲ್ಲಿ ಇದ್ದಾರೆಯೇ ಅನ್ನೋದಕ್ಕೆ ಈಸ್ ರಾಜ್ ದೇರ್ ಅಥವಾ ಈಸ್ ಸುರೇಶ್ ದೇರ್ ಅಥವಾ ಈಸ್ ಬಾಬು ದೇರ್, ಯಾರೇ ವ್ಯಕ್ತಿಗಾಗಲಿ ಅವರು ಅಲ್ಲಿದ್ದಾರೆ ಅಂತ ಕೇಳೋದಕ್ಕೆ ಫೋನ್ನಲ್ಲಿ ಈ ರೀತಿಯಾಗಿ ನಾವು ಹೇಳಬಹುದಾಗಿದೆ. ಅನಂತರ ಹೂ ಈಸ್ ಕಾಲಿಂಗ್ ಪ್ಲೀಸ್, ಅಂದರೆ ಯಾರು ಫೋನ್ ಮಾಡಿದ್ದು ಯಾರು ಅಂತ, ಕಾಲ್ ಮಾಡಿದ್ದು ಯಾರು ದಯವಿಟ್ಟು ಹೇಳಿ ಅನ್ನೋ ಒಂದು ಭಾವಾರ್ಥ. ಹೂ ಈಸ್ ಕಾಲಿಂಗ್ ಪ್ಲೀಸ್. ನೆಕ್ಸ್ಟ್ ಹೂಮ್ ಆಮ್ ಐ ಸ್ಪೀಕಿಂಗ್ ಟು, ಅಂದರೆ ನಾನು ಯಾರೊಂದಿಗೆ ಮಾತನಾಡುತ್ತಿದ್ದೇನೆ ಎಂದಾಗುತ್ತದೆ. ನೆಕ್ಸ್ಟ್ ಕ್ಯಾನ್ ಐ ಟಾಕ್ ಟು ರಾಜ್, ನಾನು ರಾಜ್ ಅವರೊಂದಿಗೆ ಮಾತನಾಡಬಹುದೇ. ಕ್ಯಾನ್ ಐ ಟಾಕ್ ಟು ರಾಜ್, ಹೂ ಆಮ್ ಐ ಸ್ಪೀಕಿಂಗ್ ವಿತ್, ಅಂದರೆ ನಾನು ಯಾರೊಂದಿಗೆ ಮಾತನಾಡುತ್ತಿದ್ದೇನೆ. ಹೂಮ್ ಹೂ ಆಮ್ ಐ ಸ್ಪೀಕಿಂಗ್ ವಿತ್. ಅನಂತರ ವೇರ್ ಆರ್ ಯು ಕಾಲಿಂಗ್ ಫ್ರಮ್, ನೀವು ಎಲ್ಲಿಂದ ಮಾತನಾಡುತ್ತಿದ್ದೀರಾ. Where are you calling from? I am sorry but I can't hear you. ಅಂದರೆ ಐ ಆಮ್ ಸಾರಿ, ನನ್ನನ್ನು ಕ್ಷಮಿಸಿ, ಬಟ್ ಆದರೆ ಐ ಕಾಂಟ್ ಹಿಯರ್ ಯು, ನೀವು ಏನು ಹೇಳ್ತಾ ಇದ್ದೀರೋ ಅದು ನನಗೆ ಗೊತ್ತಾಗ್ತಾ ಇಲ್ಲ ಅಥವಾ ನಾನು ಕೇಳೋದಕ್ಕೆ ಆಗ್ತಾ ಇಲ್ಲ. ಕಾರಣ ಏನೇ ಇರಬಹುದು, ಐ ಕಾಂಟ್ ಹಿಯರ್ ಯು ಅಂತ ಫೋನ್ನಲ್ಲಿ ಹೇಳ್ತಾ ಇದ್ದಾರೆ. ಅನಂತರ ನೆಕ್ಸ್ಟ್ ಹೀ ಈಸ್ ನಾಟ್ ಹಿಯರ್, ಇಲ್ಲಿ ಹೀ ಅಂತ ಅಂದಾಗ ಅವನು ಅನ್ನೋ ಅರ್ಥ ಸಾಮಾನ್ಯವಾಗಿ ಬಂದರು ಅವರು ಅನ್ನೋದಕ್ಕೂ ಸಹ ಬಳಸ್ತೀವಿ, ಅಂದರೆ ಸಿಂಗ್ಯುಲರ್ ಪ್ಲೂರಲ್ ಸಹ ಆಗುತ್ತೆ. ಅದೇ ರೀತಿ ಶಿ ಅನ್ನೋದು ಸಹ ಅವಳು ಅಥವಾ ಅವರು ಅನ್ನೋ ಅರ್ಥನೇ ಬರುತ್ತೆ. ಹಾಗಾಗಿ ಹೀಸ್ ನಾಟ್ ಹಿಯರ್ ಅಂತ ಅಂದಾಗ ಅವರು ಇಲ್ಲಿ ಇಲ್ಲ ಅನ್ನೋದು ಸಾಮಾನ್ಯವಾಗಿ ನಾವು ಅರ್ಥ ಮಾಡ್ಕೋಬಹುದು, ಅಥವಾ ಅವನು ಇಲ್ಲಿಲ್ಲ ಎಂದು ಸಹ ಆಗುತ್ತೆ. ಹೀಸ್ ಅಟ್ ದಿ ಜಿಮ್, ಅನಂತರ ಅವನು ಜಿಮ್ನಲ್ಲಿ ಇದ್ದಾನೆ ಎಂದಾಗುತ್ತದೆ. ನೋಡಿ, ಹೀಸ್ ಅಟ್ ದಿ ಜಿಮ್, ಅಟ್ ಅಂದರೆ ಅಲ್ಲಿ ಇಲ್ಲಿ ಅಲ್ಲಿ ಇರೋದು, ಇಲ್ಲಿ ಅಂದರೆ ಜಿಮ್ ಅಂದರೆ ವ್ಯಾಯಾಮ ಶೈಲೆ ಅಂತ ಅರ್ಥ, ಅಲ್ಲಿದ್ದಾರೆ ಅಂತ ಫೋನ್ನಲ್ಲಿ ಹೇಳಬಹುದಾಗಿದೆ. ಅನಂತರ ಹೀ ಈಸ್ ಸ್ಟಿಲ್ ಅಟ್ ವರ್ಕ್, ಅವರು ಇನ್ನೂ ಸಹ ಕೆಲಸವನ್ನು ಮಾಡುತ್ತಲೇ ಇದ್ದಾರೆ. ಹೀಸ್ ಸ್ಟಿಲ್ ಅಟ್ ವರ್ಕ್. ಅನಂತರ ಪ್ಲೀಸ್ ಹೋಲ್ಡ್ ಆನ್, ದಯವಿಟ್ಟು ಹಾಗೆ ಹಿಡ್ಕೊಂಡಿರಿ, ಅಂದರೆ ಫೋನ್ ಆನ್ನಲ್ಲಿ ಇರುತ್ತೆ, ಆಫ್ ಮಾಡಬೇಡಿ, ಹಾಗೆ ಹಿಡ್ಕೊಂಡಿರಿ ಅನ್ನೋದಕ್ಕೆ ಪ್ಲೀಸ್ ಹೋಲ್ಡ್ ಆನ್ ಅಂತ ಹೇಳ್ತೀವಿ. ಅನಂತರ ಪ್ಲೀಸ್ ಹ್ಯಾಂಗ್ ಆನ್ ಎ ಸೆಕೆಂಡ್, ಇದು ಸಹ ಅದೇ ರೀತಿ ಅರ್ಥ ಕೊಡುತ್ತೆ. ಪ್ಲೀಸ್ ಹ್ಯಾಂಗ್ ಆನ್ ಎ ಸೆಕೆಂಡ್, ಜಸ್ಟ್ ಎ ಮಿನಿಟ್, ಸ್ವಲ್ಪದ್ರಲ್ಲಿ ಅಂತ ಅರ್ಥ, ಕೆಲವೇ ಸೆಕೆಂಡ್ ಅಥವಾ ಒಂದು ನಿಮಿಷದ ಒಳಗಡೆ ಅನ್ನೋ ಅರ್ಥ. ಜಸ್ಟ್ ಎ ಮಿನಿಟ್, ವೇಟ್ ಮಾಡುವಾಗ ಸ್ವಲ್ಪ ನಿಧಾನ ವೇಟ್ ಮಾಡಿ ಮತ್ತೆ ಮಾತಾಡ್ತೀನಿ ಅನ್ನುವಾಗ ಜಸ್ಟ್ ಎ ಮಿನಿಟ್ ಅನ್ನೋ ರೀತಿ ನಾವು ಹೇಳ್ಬೋದಾಗಿದೆ. ಅನಂತರ ಐ ಆಮ್ ಕಾಲಿಂಗ್ ಫ್ರಮ್ ಹಾಸನ್, ನಾನು ಹಾಸನದಿಂದ ಕಾಲ್ ಮಾಡುತ್ತಿದ್ದೇನೆ. ಐ ಆಮ್ ಕಾಲಿಂಗ್ ಫ್ರಮ್ ಹಾಸನ್ ಎಂದಾಗುತ್ತದೆ. ಐ ಆಮ್ ಸಾರಿ ಶೀಸ್ ಆನ್ ಅನದರ್ ಕಾಲ್, ಈಗ ಫೋನ್ ನಲ್ಲಿ ಯಾರೋ ಇನ್ನೊಬ್ಬರಿಗೆ ಅವ್ರನ್ನ ಕೊಡಿ ಫೋನ್ ಅವ್ರಿಗೆ ಅಂತಾರೆ, ಆಗ ಆ ವ್ಯಕ್ತಿ ಏನ್ ಮಾಡ್ತಾನೆ ಅಂತ ಅಂದ್ರೆ, ಐ ಆಮ್ ಸಾರಿ, ಕ್ಷಮಿಸಿ, ನೀವು ಕೇಳಿದಂತಹ ಅವರು ಬೇರೊಂದು ಕರೆಯಲ್ಲಿ ನಿರತರಾಗಿದ್ದಾರೆ ಅಂತ. ಶೀಸ್ ಅಂದ್ರೆ ಅವರು ಅಥವಾ ಅವಳು, ಆನ್ ಅನದರ್ ಕಾಲ್ ಬೇರೆ ಕಾಲ್ ನಲ್ಲಿ ಫೋನ್ ಮಾಡ್ತಾ ಇದ್ದಾರೆ, ಹಾಗಾಗಿ ಕೊಡಕ್ ಆಗಲ್ಲ ಈಗ ಅಂತ ಅರ್ಥ. ಹಾಗಾಗಿ ಐ ಆಮ್ ಸಾರಿ ಶೀಸ್ ಆನ್ ಅನದರ್ ಕಾಲ್. ನೆಕ್ಸ್ಟ್ ಐ ಆಮ್ ಸಾರಿ ಸುರೇಶ್ ಈಸ್ ನಾಟ್ ಇನ್ ಹಿಸ್ ಆಫೀಸ್ ರೈಟ್ ನೌ. ಈಗ ಸುರೇಶ್ ಅನ್ನೋನ್ನ ಯಾರೋ ಕೇಳಿರ್ತಾರೆ, ಸುರೇಶ್ ಅವರು ಬೇಕು ಸ್ವಲ್ಪ ಕರೀರಿ ಫೋನ್ ಕೊಡಿ ಅಂತ. ಅವಾಗ ನೀವು ಸುರೇಶ್ ಅವರು ಅಲ್ಲಿ ಇರಲ್ಲ ಆ ಸ್ಥಳದಲ್ಲಿ, ಅಥವಾ ಅವರು ಒಂದು ಆಫೀಸ್ ಇರುತ್ತೆ ಅನ್ಕೊಳ್ಳಿ, ಅಲ್ಲಿ ಇರಲ್ಲ. ಅವಾಗ ಈ ರೀತಿ ಹೇಳ್ಬೋದು, ಐ ಆಮ್ ಸಾರಿ ಸುರೇಶ್ ಈಸ್ ನಾಟ್ ಇನ್ ಹಿಸ್ ಆಫೀಸ್, ಅವರು ಅವರ ಆಫೀಸ್ ನಲ್ಲಿ ಸುರೇಶ್ ಅವರು ಇಲ್ಲ. ಸರಿತಾ, ಸರಿತಾನೆ, ಈಗ ಹಾಗಾಗಿದೆ, ಸರಿತಾನೆ ಅಂತ ಅರ್ಥ ಬರುತ್ತೆ. ಐ ಆಮ್ ಸಾರಿ ಸುರೇಶ್ ಈಸ್ ನಾಟ್ ಇನ್ ಹಿಸ್ ಆಫೀಸ್ ರೈಟ್ ನೌ ಎಂದು ಹೇಳಬಹುದು. ಅನಂತರ ಐ ಆಮ್ ಸಾರಿ ಹಿ ಇಸ್ ನಾಟ್ ಅವೈಲೇಬಲ್ ಅಟ್ ದ ಮೊಮೆಂಟ್,
ಇದು ಸಹ ಅದೇ ರೀತಿ ಬೇರೆ ಒಂದು ರೀತಿಯಲ್ಲಿ ಹೇಳಬಹುದಾಗಿದೆ. ಅಂದ್ರೆ ಯಾರೋ ಒಬ್ರು ಒಂದು ರಿಕ್ವೆಸ್ಟ್ ಮಾಡಿದಂತಹ ಕೋರಿಕೆ ನಡೀದೇ ಇದ್ದಾಗ ಐ ಆಮ್ ಸಾರಿ ಅಂತೀವಿ. ಏನು ಅವರ ಒಂದು ಹೇಳಿದಂತಹ ಮಾತು ನಡೀತಾ ಇಲ್ಲ, ಅವರ ಒಂದು ಕೋರಿಕೆ ಏನು ಆಗ್ಬೇಕಾಗಿತ್ತು ಅದು ನಡೀತಾ ಇಲ್ಲ, ಹಾಗಾಗಿ ಐ ಆಮ್ ಸಾರಿ ಅಂತ ಹೇಳ್ತೀವಿ ಫೋನ್ಲ್ಲಿ. ಹಿ ಇಸ್ ನಾಟ್ ಅವೈಲೇಬಲ್ ಅಟ್ ದಿ ಮೂಮೆಂಟ್. ಯಾರೋ ಒಬ್ಬರನ್ನ ಅವರು ಫೋನ್ ಕೊಡಿ ಅಂದಿರ್ತಾರೆ ಅಥವಾ ಅವ್ರು ಅವ್ರಿಗೆ ಏನೋ ತಿಳಿಸ್ಬೇಕು ಹೇಳಿ ಅಂದಿರ್ತಾರೆ, ಅವಾಗ ನೀವು ಆ ವ್ಯಕ್ತಿ ಅಲ್ಲಿ ಇರಲ್ಲ ನಿಮ್ಮ ಹತ್ರ. ಆವಾಗ ಹಿ ಇಸ್ ನಾಟ್ ಅವೈಲೇಬಲ್. ಅವೈಲೇಬಲ್ ಅಂತಂದ್ರೆ ದೊರಕುವುದು, ನಾಟ್ ಅವೈಲೇಬಲ್ ಅಂದ್ರೆ ಅವರು ದೊರಕುವುದಿಲ್ಲ ಅಂದ್ರೆ ಅವರು ಇಲ್ಲಿ ಇಲ್ಲ ಅನ್ನೋ ಅರ್ಥ. ಇಲ್ಲಿ ವ್ಯಕ್ತಿ ಆಗಿರೋದ್ರಿಂದ ಅಟ್ ದ ಮೊಮೆಂಟ್ ಈ ಒಂದು ಸಮಯದಲ್ಲಿ ಈ ಸಂದರ್ಭದಲ್ಲಿ ಅವರು ಇಲ್ಲ ಅಂತ. ಹಾಗಾಗಿ ಐ ಆಮ್ ಸಾರಿ ಹಿ ಇಸ್ ನಾಟ್ ಅವೈಲೇಬಲ್ ಅಟ್ ದ ಮೊಮೆಂಟ್. ಕುಡ್ ಯು ಆಸ್ ಹರ್ ಟು ಕಾಲ್ ಮೀ ಬ್ಯಾಕ್. ಒಬ್ಬ ವ್ಯಕ್ತಿ ನಮಗೆ ಹೇಳ್ತಾ ಇದ್ದಾನೆ, ಏನಂತ ಹೇಳ್ತಾ ಇದ್ದಾನೆ ಅಂತಂದ್ರೆ ಅವಳನ್ನ ಕೇಳಿ, ಆಸ್ಕ್ ಹರ್ ಟು ಕಾಲ್ ಮೀ ಬ್ಯಾಕ್, ನನಗೆ ಮತ್ತೆ ಫೋನ್ ಮಾಡೋದಕ್ಕೆ ಹೇಳಿ, ಹಾಗಂತ ಅವ್ರಿಗೆ ಕೇಳಿ ಅಂತ ಕೇಳ್ತಾ ಇದ್ದಾನೆ. ಕುಡ್ ಯು ಆಸ್ಕ್ ಹರ್ ಟು ಕಾಲ್ ಮೀ ಬ್ಯಾಕ್, ಪ್ಲೀಸ್ ಆಸ್ಕ್ ಹಿಮ್ ಟು ಕಾಲ್ ಮೀ ಬ್ಯಾಕ್. ಆನಂತರ ಪ್ಲೀಸ್ ಅಂದ್ರೆ ಅದೇ ದಯವಿಟ್ಟು, ಆಸ್ಕ್ ಹಿಮ್ ಅವ್ರಿಗೆ ಕೇಳಿ, ಅವರನ್ನ ಕೇಳಿ, ಟು ಕಾಲ್ ಮೀ ಬ್ಯಾಕ್ ಪುನಃ ನನಗೆ ಫೋನ್ ಮಾಡೋದಕ್ಕೆ ಅವ್ರಿಗೆ ಕೇಳಿ ತಿಳಿಸಿ ಅಂತ ಅರ್ಥ. ಆನಂತರ ನೆಕ್ಸ್ಟ್ ಕ್ಯಾನ್ ಐ ಕಾಲ್ ಯು ರೈಟ್ ಬ್ಯಾಕ್, ಪುನಃ ನಾನು ನಿಮಗೆ ಕಾಲ್ ಮಾಡಬಹುದೇ. ಕ್ಯಾನ್ ಐ ಕಾಲ್ ಯು ರೈಟ್ ಬ್ಯಾಕ್. ನೆಕ್ಸ್ಟ್ ಐ ಆಮ್ ಸಾರಿ ಐ ಕಾಂಟ್ ಹಿಯರ್ ಯು. ಈಗ ಒಬ್ಬ ವ್ಯಕ್ತಿ ಆ ಕಡೆಯಿಂದ ಫೋನ್ ಮಾಡ್ತಿರ್ತಾನೆ, ಅವನು ಏನ್ ಹೇಳ್ತಾ ಇದ್ದಾನೆ ಅನ್ನೋದು ನಮಗೆ ಸಡನ್ ಆಗಿ ಸ್ವಲ್ಪ ಗೊತ್ತಾಗಲ್ಲ. ಆ ಸಮಯದಲ್ಲಿ ನಾವು ಫೋನ್ ಅಲ್ಲಿ ಏನ್ ಹೇಳ್ಬೇಕು ಅಂದ್ರೆ ಐ ಆಮ್ ಸಾರಿ ಐ ಕಾಂಟ್ ಹಿಯರ್ ಯು. ಇಲ್ಲಿ ಕ್ಯಾನ್ ಅಂತ ಅಂದ್ರೆ ಏನೋ ಒಂದ್ ಕೆಲಸ ನಮ್ಮಿಂದ ಆಗೋದು ಅಂದ್ರೆ ಆ ಒಂದ್ ಕೆಲಸ ಮಾಡೋದಕ್ಕೆ ಶಕ್ತಿ ಇರೋದು ಅಂತ ಅರ್ಥ. ಇಲ್ಲಿ ಕಾಂಟ್ ಅಂತ ಅಂದ್ರೆ ಅಪಾಸ್ಟ್ರೋಫಿ ಕಾಮ ಇದೆ, ಹಾಗಾಗಿ ಅಲ್ಲಿ ಓ ಇರುತ್ತೆ ಅಂತ ಅರ್ಥ. ಇಲ್ಲಿ ಕೆನ್ ನಾಟ್ ಅಂತ ಅರ್ಥ, ಎನ್ ಓಟಿ ನಾಟ್ ಅನ್ನೋದು ಇಲ್ಲಿ ಇರುತ್ತೆ. ಹಾಗಾಗಿ ಐ ಕೆನ್ ನಾಟ್ ಹಿಯರ್ ಯು ಅಂದ್ರೆ ನೀವು ಹೇಳಿದ್ನ ನನಗೆ ಅರ್ಥ ಆಗ್ತಿಲ್ಲ ಅಂದ್ರೆ ಐ ಕಾಂಟ್ ಹಿಯರ್ ಯು, ಐ ಆಮ್ ಸಾರಿ, ಕ್ಷಮಿಸಿ, ನೀವು ಹೇಳೋದು ಅರ್ಥ ಆಗ್ತಾ ಇಲ್ಲ, ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅನ್ನೋ ಭಾವನೆಯನ್ನ ಈ ರೀತಿ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಯುವರ್ ವಾಯ್ಸ್ ಈಸ್ ಕ್ರ್ಯಾಕಿಂಗ್, ಆ ಕಡೆಯಿಂದ ಮಾತಾಡ್ತಿರೋ ಧ್ವನಿ ಸರಿಯಾಗಿ ಕೇಳಿಸ್ಲಿಲ್ಲ, ಒಡಕು ಬಿರುಕು ಬಿರುಕು ಆದಂಗೆ ಅರ್ಧಂಬರ್ಧ ಬರ್ತಾ ಇದೆ ಅಸ್ಪಷ್ಟವಾಗಿ, ಅದಕ್ಕೆ ನಾವು ಕ್ರ್ಯಾಕಿಂಗ್ ಅನ್ನೋ ಪದನ ಯೂಸ್ ಮಾಡಿದೀವಿ ನೋಡಿ. ಯುವರ್ ವಾಯ್ಸ್ ಅಂದ್ರೆ ನಿಮ್ಮ ಧ್ವನಿ, ವಾಯ್ಸ್ ಅಂದ್ರೆ ಧ್ವನಿ, ಈಸ್ ಕ್ರ್ಯಾಕಿಂಗ್ ಈ ರೀತಿಯಾಗಿದೆ, ಹಾಗಾಗಿ ನನ್ಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದನ್ನ ತಿಳಿಸ್ತೀರಾ. ಅವಾಗ ಎದುರಿನ ವ್ಯಕ್ತಿ ಸರಿಯಾಗಿ ಮಾತನಾಡೋದಕ್ಕೆ ತಯಾರಾಗಬಹುದು. ನೆಕ್ಸ್ಟ್ ಕುಡ್ ಯು ಕಾಲ್ ಮೀ ಬ್ಯಾಕ್, ನೀವು ಪುನಃ ಫೋನ್ ಕಾಲ್ ಅನ್ನು ನಮಗೆ ಮಾಡಬಹುದು. ಕುಡ್ ಯು ಕಾಲ್ ಮೀ ಬ್ಯಾಕ್, ವಾಟ್ ಡಿಡ್ ಯು ಸೇ, ನೀವು ಹೇಳಿದ್ದು ಏನು. ವಾಟ್ ಡಿಡ್ ಯು ಸೇ ಅಂದ್ರೆ ಅವರು ಏನೋ ಒಂದು ಹೇಳಿರ್ತಾರೆ, ಅಂದ್ರೆ ಹೇಳಬಾರದನ್ನ ಹೇಳಿರ್ಬಹುದು ಅಥವಾ ಅವರು ಹೇಳಿದ್ದು ಇವರಿಗೆ ಅರ್ಥ ಆಗದೆ ಇರಬಹುದು. ಆ ಸಂದರ್ಭದಲ್ಲಿ ವಾಟ್ ಡಿಡ್ ಯು ಸೇ ಅನ್ನೋ ಒಂದು ರೆಫ್ಲೆಕ್ಷನ್ ರಿಪ್ಲೈನ ನಾವು ಮಾಡಬಹುದಾಗಿದೆ. ಆನಂತರ ಸಾರಿ ಐ ಡಿಡ್ ನಾಟ್ ಕ್ಯಾಚ್ ವಾಟ್ ಯು ಜಸ್ಟ್ ಸೈಡ್, ಸಾರಿ ಅಂದ್ರೆ ಕ್ಷಮಿಸಿ ಅಂತ ಅರ್ಥ. ಅಂದ್ರೆ ಏನೋ ಒಂದು ಬೇರೆಯವರ ನಿರೀಕ್ಷೆ ನಡೆಯುವ ಸಾಧ್ಯತೆ ಇರಲ್ಲ, ಹಾಗಾಗಿ ಸಾರಿ ಅಂತ ಹೇಳ್ತಿರ್ತೀವಿ. ಐ ಡಿಡ್ ನಾಟ್ ಕ್ಯಾಚ್ ವಾಟ್ ಯು ಜಸ್ಟ್ ಸೈಡ್, ನೀವು ಈಗ ತಾನೇ ಅದೇನು ಹೇಳಿದ್ರಲ್ಲ ಅದನ್ನು ಐ ಡಿಡ್ ನಾಟ್ ಕ್ಯಾಚ್ ಅನ್ನೋ ನಾನು ಸರಿಯಾಗಿ ತಿಳ್ಕೊಳಕ್ ಆಗ್ಲಿಲ್ಲ, ಕ್ಷಮಿಸಿ ಅನ್ನೋ ಅರ್ಥ. ಸಾರಿ ಐ ಡಿಡ್ ನಾಟ್ ಕ್ಯಾಚ್ ವಾಟ್ ಯು ಜಸ್ಟ್ ಸಾಯ್. ಆನಂತರ ವಿ ಹ್ಯಾವ್ ಎ ಬ್ಯಾಡ್ ಕನೆಕ್ಷನ್, ಅಂದ್ರೆ ಈಗ ಫೋನ್ ಲ್ಯಾಂಡ್ ಲೈನ್ ಇರಬಹುದು ಅಥವಾ ಯಾವುದೇ ಇರಬಹುದು, ಕನೆಕ್ಷನ್ ಸರಿಯಾಗಿಲ್ಲದೆ ಇದ್ದಾಗ ಸರಿಯಾಗಿ ಫೋನ್ ವರ್ಕ್ ಆಗಲ್ಲ, ಹಾಗಾಗಿ ವಿ ಹ್ಯಾವ್ ಎ ಬ್ಯಾಡ್ ಕನೆಕ್ಷನ್, ನಾವು ಸಂಪರ್ಕ ದೂರವಾಣಿ ಸಂಪರ್ಕದ ಕೆಟ್ಟ ಕನೆಕ್ಷನ್ ನಮ್ದಾಗಿದೆ ಅನ್ನೋದನ್ನ ನಮ್ದನ್ನ ನಾವು ಹೇಳ್ಕೊಳ್ತಾ ಇರೋಂತ ವಿ ಹ್ಯಾವ್ ಎ ಬ್ಯಾಡ್ ಕನೆಕ್ಷನ್. ನೆಕ್ಸ್ಟ್ ದಿರ್ಸ್ ಎ ಲಾಟ್ ಆಫ್ ನಾಯ್ಸ್, ನಾಯ್ಸ್ ಅಂತ ಅಂದ್ರೆ ಗದ್ದಲ, ಲಾಟ್ ಆಫ್ ನಾಯ್ಸ್ ಅಂತಂದ್ರೆ ತುಂಬಾ ಗದ್ದಲ ಇದೆ, ದೇರ್ ಅಂದ್ರೆ ಅಲ್ಲಿ, ದಿರ್ಸ್ ಎ ಲಾಟ್ ಆಫ್ ನಾಯ್ಸ್ ಅಲ್ಲಿ ತುಂಬಾ ಗದ್ದಲ ಇದೆ. ಹಾಗಾಗಿ ಏನಾಗಿದೆ ಅಂತಂದ್ರೆ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ ಐ ಕ್ಯಾನ್ ಬೇರ್ಲಿ ಹಿಯರ್ ಯು, ನಿಮ್ಮ ಮಾತನ್ನ ನೀವು ಏನೋ ಫೋನ್ ನಲ್ಲಿ ಮಾತಾಡ್ತಿದ್ರ ಆ ಮಾತನ್ನ ಪ್ರತ್ಯೇಕವಾಗಿ ಸರಿಯಾಗಿ ಅರ್ಥ ಮಾಡ್ಕೊಳಕ್ ನನ್ಗೆ ಆಗ್ತಾ ಇಲ್ಲ ಅನ್ನೋದನ್ನ ಈ ರೀತಿಯಾಗೂ ಸಹ ಹೇಳ್ಬೋದು. ಐ ಕ್ಯಾನ್ ಬೇರ್ಲಿ ಹಿಯರ್ ಯು ಅಂದ್ರೆ ದೇರ್ ಇಸ್ ಎ ಲಾಟ್ ಆಫ್ ನಾಯ್ಸ್, ಈ ರೀತಿಯಾಗಿಯೂ ಅದನ್ನ ಹೇಳ್ಬೋದು. ನೆಕ್ಸ್ಟ್ ಕುಡ್ ಯು ರಿಪೀಟ್ ದಟ್, ಪುನಃ ಹೇಳಿ ಅದನ್ನ ಅಂತ ಅರ್ಥ. ರಿಪೀಟ್ ಅಂತ ಅಂದ್ರೆ ಮತ್ತೆ, ದಟ್ ಅಂದ್ರೆ ಅದು ಯಾವುದು ಏನಾದರೂ ಆಗಿರಬಹುದು, ವಿಷಯ ಆಗಿರಬಹುದು, ವಸ್ತು ಆಗಿರಬಹುದು. ಹಾಗಾಗಿ ಕುಡ್ ಯು ರಿಪೀಟ್ ದಟ್ ಅಂದ್ರೆ ನೀವು ಪುನಃ ಅದನ್ನ ಹೇಳ್ತೀರಾ ಅಂತ ಅರ್ಥ. ಕುಡ್ ಯು ಸ್ಪೀಕ್ ಎ ಲಿಟಲ್ ಮೋರ್ ಸ್ಲೋಲಿ, ಅಂದ್ರೆ ಸ್ಪೀಕ್ ಮಾತನಾಡೋದು, ಲಿಟಲ್ ಮೋರ್ ಸ್ಲೋಲಿ ಸ್ವಲ್ಪ, ಲಿಟಲ್ ಅಂದ್ರೆ ಸ್ವಲ್ಪ ಅಂದ್ರೆ ಮೋರ್ ಸ್ಲೋಲಿ ಅಂತ ಇದೆ, ಹೆಚ್ಚು ನಿಧಾನವಾಗಿ ಮಾತಾಡಿ ಅಂದ್ರೆ ಜೋರಾಗಿ ಅಂತಲ್ಲ, ಲಿಟಲ್ ಮೋರ್ ಸ್ಲೋಲಿ ಸ್ವಲ್ಪ ಹೆಚ್ಚು ನಿಧಾನದಲ್ಲಿ ಮಾತಾಡಿ ಅಂತ ಅರ್ಥ. ಕುಡ್ ಯು ಸ್ಪೀಕ್ ಎ ಲಿಟಲ್ ಮೋರ್ ಸ್ಲೋಲಿ, ಯಾಕಂತಂದ್ರೆ ಅಕ್ಕಪಕ್ಕದವ್ರಿಗೆ ಏನಾದ್ರೂ ಡಿಸ್ಟರ್ಬ್ ಆಗ್ಬಹುದು ಅಥವಾ ಅದ್ಯಾವುದೋ ಸಂಸ್ಥೆ ಆಫೀಸ್ ಆಗಿರಬಹುದು, ಅಲ್ಲಿ ಉನ್ನತ ಅಧಿಕಾರಿಗಳು ಇರಬಹುದು, ಅಂತ ಸಂದರ್ಭದಲ್ಲಿ ಕುಡ್ ಯು ಸ್ಪೀಕ್ ಎ ಲಿಟಲ್ ಮೋರ್ ಸ್ಲೋಲಿ ಅನ್ನೋ ವಾಕ್ಯನ ಹೇಳಬಹುದಾಗಿದೆ. ಆನಂತರ ನೆಕ್ಸ್ಟ್
ಕುಡ್ ಯು ಸ್ಪೀಕ್ ಎ ಲಿಟಲ್ ಲೌಡರ್, ನೀವು ಸ್ವಲ್ಪ ಜೋರಾಗಿ ಮಾತನಾಡ್ತೀರಾ ಅಂತ. ಲೌಡರ್ ಅಂತ ಅಂದ್ರೆ ದೊಡ್ಡ ಧ್ವನಿಯಲ್ಲಿ, ಸರಿಯಾಗಿ ಕೇಳುವ ರೀತಿಯಲ್ಲಿ ಸ್ವಲ್ಪ ಜೋರಾಗಿ ಮಾತನಾಡ್ತೀರಾ ಅನ್ನೋ ಅರ್ಥ. ಕುಡ್ ಯು ಸ್ಪೀಕ್ ಎ ಲಿಟಲ್ ಲೌಡರ್. ನಂತರ ಐ ವಿಲ್ ಕಾಲ್ ಯು ಬ್ಯಾಕ್ ಎ ಲಿಟಲ್ ಲೇಟರ್, ಸ್ವಲ್ಪ ಹೊತ್ತಿನ ನಂತರ ಪುನಃ ಮತ್ತೆ ನಿಮ್ಗೆ ಕಾಲ್ ಮಾಡುತ್ತೇನೆ. ಬ್ಯಾಕ್ ಅಂತಂದ್ರೆ ಹಿಂತಿರುಗಿ, ಪುನಃ ಅಂತ ಅರ್ಥ. ಐ ವಿಲ್ ಅಂದ್ರೆ ಮುಂದೆ. ನೆಕ್ಸ್ಟ್ ಐ ಆಮ್ ಸಾರಿ, ನನ್ನನ್ನು ಕ್ಷಮಿಸಿ ಅನ್ನೋ ಅರ್ಥ. ಐ ಆಮ್ ಸಾರಿ ಯು ಹ್ಯಾವ್ ಗಾಟ್ ದಿ ರಾಂಗ್ ನಂಬರ್. ಈಗ ಫೋನ್ ಮಾಡಿರ್ತಾರೆ ಒಬ್ಬ ವ್ಯಕ್ತಿ, ಅವ್ರಿಗೆ ಅವರು ಕಾಂಟ್ಯಾಕ್ಟ್ ಪರಿಚಯ ಇರಲ್ಲ, ಅವರು ಯಾವ್ದೋ ಬೇರೆ ಟ್ರ್ಯಾಕ್ ನಲ್ಲಿ ಮಾತಾಡ್ತಾ ಇದಾರೆ, ರಾಂಗ್ ನಂಬರ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಯಾರಿಗೋ ಮಾಡಕ್ ಹೋಗಿರೋ ನಂಬರ್ ಯಾರಿಗೋ ಹೋಗಿರುತ್ತೆ, ಅವಾಗ ಏನ್ ಹೇಳ್ಬೇಕು? ಐ ಆಮ್ ಸಾರಿ ಯು ಹ್ಯಾವ್ ಎ ಗಾಟ್ ದಿ ರಾಂಗ್ ನಂಬರ್. ಗಾಟ್ ಅಂತ ಅಂದ್ರೆ ನೀವು ಕರೆ ಮಾಡಿದಿರಲ್ಲ, ನಿಮ್ಮ ಹತ್ರ ಇರುವಂತ ನಂಬರ್ ಅದು ತಪ್ಪಾಗಿದೆ, ರಾಂಗ್ ಆಗಿದೆ. ನೀವು ನಮಗೆ ಮಾಡಬಾರ್ದು, ನಿಮ್ಮವ್ರಿಗೆ ಮಾಡಿ, ಅದನ್ನ ಸರಿಯಾಗಿ ನಂಬರ್ ನೋಡ್ಕೊಂಡು ಮಾಡಿ ಅನ್ನೋ ಅರ್ಥ. ಐ ಆಮ್ ಸಾರಿ ಯು ಹ್ಯಾವ್ ಗಾಟ್ ದಿ ರಾಂಗ್ ನಂಬರ್ ಅಂತ ಹೇಳಬೇಕು. ನೆಕ್ಸ್ಟ್ ದ ಲೈನ್ ಈಸ್ ವೆರಿ ಬ್ಯಾಡ್, ಕುಡ್ ಯು ಸ್ಪೀಕ್ ಅಪ್. ದ ಲೈನ್ ಈಸ್ ವೆರಿ ಬ್ಯಾಡ್ ಅಂದ್ರೆ ದೂರವಾಣಿ ಕರೆ ಸಂಪರ್ಕ ತುಂಬಾ ಕೆಟ್ಟದಾಗಿದೆ, ಅಂದ್ರೆ ಸರಿಯಾದ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ಬರ್ತಾ ಇಲ್ಲ ಅನ್ನೋ ಅರ್ಥ. ದ ಲೈನ್ ಈಸ್ ವೆರಿ ಬ್ಯಾಡ್. ಕುಡ್ ಯು ಸ್ಪೀಕ್ ಅಪ್, ಆದ್ರೂ ಸಹ ತಾವು ಮಾತನಾಡ್ತೀರಾ ಅನ್ನೋ ಅರ್ಥ. ಕುಡ್ ಯು ಸ್ಪೀಕ್ ಅಪ್, ದ ಲೈನ್ ಈಸ್ ವೆರಿ ಬ್ಯಾಡ್, ಕುಡ್ ಯು ಸ್ಪೀಕ್ ಅಪ್. ನೆಕ್ಸ್ಟ್ ಥ್ಯಾಂಕ್ ಯು ಫಾರ್ ಹೋಲ್ಡಿಂಗ್, ಅಂದ್ರೆ ಕಾಲ್ ಕರೆಯನ್ನ ಹೋಲ್ಡ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಅರ್ಥ. ಐ ಆಮ್ ಸಾರಿ ಟು ಕೀಪ್ ಯು ವೇಟಿಂಗ್, ನಿಮ್ಮನ್ನು ಕಾಯಿಸಿದ್ದಕ್ಕಾಗಿ ಅಂದ್ರೆ ವೇಟ್ ಮಾಡಿಸಿದ್ದಕ್ಕಾಗಿ, ಸ್ವಲ್ಪ ಹೊತ್ತ ನಿಲ್ಲಿಸಿ ಕಾಯಿಸಿದ್ದಕ್ಕಾಗಿ ಕ್ಷಮಿಸಿ ಅನ್ನೋ ಅರ್ಥ. ಐ ಆಮ್ ಸಾರಿ ಟು ಕೀಪ್ ಯು ವೇಟಿಂಗ್. ನೆಕ್ಸ್ಟ್ ಇಟ್ ವಾಸ್ ನೈಸ್ ಟಾಕಿಂಗ್ ವಿತ್ ಯು, ನಿಮ್ಮೊಂದಿಗೆ ಮಾತನಾಡಿದಂತಹ ಒಂದು ಏನು ಸಂಭಾಷಣೆ ಇರುತ್ತಲ್ಲ, ಬಹಳ ಚೆನ್ನಾಗಿತ್ತು ಅನ್ನೋ ಅರ್ಥ. ಇಟ್ ವಾಸ್ ನೈಸ್ ಟಾಕಿಂಗ್ ವಿತ್ ಯು, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಫೋನ್ ಮಾಡಿದ್ದ ಕರೆ ಮಾಡಿದ್ದಕ್ಕಾಗಿ ಅಂದ್ರೆ ಫೋನ್ ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಐ ಲುಕ್ ಫಾರ್ವರ್ಡ್ ಟು ಯುವರ್ ಕಾಲ್, ಅಂದ್ರೆ ನಾವು ಮತ್ತೊಬ್ಬರ ಕರೆ ನಿರೀಕ್ಷೆಯಲ್ಲಿ ಇದ್ದಾಗ, ಯಾರೋ ಬೇಕಾದ್ರೂ ಒಬ್ರು ಫೋನ್ ಮಾಡ್ತಾರೆ ಅಂತ ಕಾಯ್ತಾ ಇರ್ತೀವಲ್ಲ, ಅವಾಗ ಐ ಲುಕ್ ಫಾರ್ವರ್ಡ್ ಟು ಯುವರ್ ಕಾಲ್ ಅಂತ ನಾವು ಅವ್ರಿಗೆ ತಿಳಿಸ್ತಾ ಇದ್ದೀವಿ. ನೀವು ಕರೆ ಮಾಡ್ತೀರಾ ಅಂತ ನಾನು ಎದುರು ನೋಡ್ತಾ ಇರ್ತೀನಿ ಅನ್ನೋ ಅರ್ಥ ಬರುತ್ತೆ. ನೆಕ್ಸ್ಟ್ ಐ ವಿಲ್ ಚೆಕ್ ಅಂಡ್ ಕಾಲ್ ಯು ಬ್ಯಾಕ್, ನಾನು ಮುಂದೆ ಪರಿಶೀಲಿಸಿ ಚೆಕ್ ಮಾಡಿಕೊಂಡು ಆ ನಂತರ ಪುನಃ ಕಾಲ್ ಮಾಡುತ್ತೇನೆ. ನೆಕ್ಸ್ಟ್ ಐ ವುಡ್ ಲೈಕ್ ಟು ಟಾಕ್ ಮೋರ್ ಅಬೌಟ್ ದಿಸ್ ಬಟ್ ಐ ಆಮ್ ಅಫ್ರೈಡ್ ಸಮ್ಒನ್ ಹ್ಯಾಸ್ ಜಸ್ಟ್ ಕಮ್ ಇನ್, ಅಂದ್ರೆ ಐ ವುಡ್ ಲೈಕ್, ನನಗೆ ಇಷ್ಟ ಇದೆ ಏನಕ್ಕೆ ಅಂದ್ರೆ ಟು ಟಾಕ್ ಮೋರ್ ಅಬೌಟ್ ದಿಸ್, ಈ ಬಗ್ಗೆ, ಈ ವಿಷಯದ ಬಗ್ಗೆ ಹೆಚ್ಚು ಮಾತನಾಡೋದಕ್ಕೆ ನನಗೆ ಇಷ್ಟ ಇದೆ. ಐ ವುಡ್ ಲೈಕ್ ಟು ಟಾಕ್ ಮೋರ್ ಅಬೌಟ್ ದಿಸ್ ಬಟ್, ಆದರೆ ಐ ಆಮ್ ಅಫ್ರೈಡ್ ಅಂತಂದ್ರೆ ನನಗೆ ಭಯ ಆಗ್ತಿದೆ, ಯಾಕಂದ್ರೆ ಸಮ್ಒನ್ ಹ್ಯಾಸ್ ಜಸ್ಟ್ ಕಮ್ ಇನ್, ಈಗಷ್ಟೇ ಯಾರೋ ಒಳಗೆ ಬಂದಿರಬಹುದು, ಹಾಗಾಗಿ ಈ ರೀತಿ ಹೇಳ್ತಾರೆ. ಐ ವುಡ್ ಲೈಕ್ ಟು ಟಾಕ್ ಮೋರ್ ಅಬೌಟ್ ದಿಸ್ ಬಟ್ ಐ ಆಮ್ ಅಫ್ರೈಡ್ ಸಮ್ಒನ್ ಹ್ಯಾಸ್ ಜಸ್ಟ್ ಕಮ್ ಇನ್. ದೇರ್ ಇಸ್ ಜಸ್ಟ್ ಒನ್ ಮೋರ್ ಥಿಂಗ್, ಅಂದ್ರೆ ಫೋನ್ ನಲ್ಲಿ ಮಾತಾಡ್ತಾ ಇರ್ತೀರ, ಸಾಕಷ್ಟು ಮಾತಾಡಿರ್ತೀರ, ಕೊನೆಯದಾಗಿ ಅವರು ಇಡಲ್ಲ, ಇಡುತ್ತೇನೆ ಅಂತ ಹೇಳಿ ಕ್ಲೋಸ್ ಮಾಡೋ ಅಂತ ಮೂಮೆಂಟ್ ಬಂದಿರುತ್ತೆ, ಆದ್ರೂ ಸಹ ಇನ್ನೂ ಒಂದು ಏನು ಹೇಳಬೇಕಾದಂತ ಮಾತು ಉಳ್ಕೊಂಡಿರುತ್ತೆ. ಹಾಗೆ ಅವಾಗ ನೀವು ಏನ್ ಹೇಳ್ತೀರಾ ಇಂಗ್ಲಿಷ್ ನಲ್ಲಿ ಅಂತಂದ್ರೆ, ದೇರ್ ಇಸ್ ಜಸ್ಟ್ ಒನ್ ಮೋರ್ ಥಿಂಗ್, ಇನ್ನೂ ಸ್ವಲ್ಪ ಒಂದು ವಿಷಯ ಇದೆ, ಒಂದು ಇನ್ನೊಂದಕ್ಕಿಂತ ಹೆಚ್ಚು ವಿಷಯ ಇದೆ, ಸ್ವಲ್ಪ ವೇಟ್ ಮಾಡಿ ಹೇಳ್ತೀನಿ ಅನ್ನೋ ಮನೋಭಾವನೆ ಬರುತ್ತಿದ್ರಲ್ಲಿ. ದೇರ್ ಇಸ್ ಜಸ್ಟ್ ಒನ್ ಮೋರ್ ಥಿಂಗ್. ನೆಕ್ಸ್ಟ್ ಇಸ್ ದೇರ್ ಎನಿಥಿಂಗ್ ಎಲ್ಸ್, ಈ ರೀತಿಯಾಗಿ ಯಾವಾಗ ಮಾತನಾಡ್ತೀವಿ ಅಂದ್ರೆ ಇಸ್ ದೇರ್ ಎನಿಥಿಂಗ್ ಎಲ್ಸ್, ಸಾಕಷ್ಟು ವಿಷಯಗಳನ್ನು ನಾವು ಬೇರೆಯವರಿಂದ ಕೇಳ್ಕೊಂಡಿರ್ತೀವಿ, ಅಥವಾ ಅವರು ನಮ್ಮಿಂದ ತಿಳ್ಕೊಂಡಿರ್ತಾರೆ, ಅವರಾಗ್ಲಿ ಅಥವಾ ನಾವಾಗ್ಲಿ ಈ ರೀತಿಯಾಗಿ ಕೇಳಬಹುದು. ಏನಂದ್ರೆ ಇಸ್ ದೇರ್ ಎನಿಥಿಂಗ್ ಎಲ್ಸ್, ಮತ್ತೆ ಇನ್ನೇನಾದ್ರೂ ವಿಷಯ ಇದೆಯಾ ಇದ್ರೆ ಹೇಳಿ ಅನ್ನೋ ಮನೋಭಾವ ಬರುತ್ತೆ. ಇಸ್ ದೇರ್ ಎನಿಥಿಂಗ್ ಎಲ್ಸ್. ನೆಕ್ಸ್ಟ್ ಡಸ್ ಶೀ ಹ್ಯಾವ್ ಯುವರ್ ನಂಬರ್, ಅಂದ್ರೆ ನಿಮ್ಮ ಫೋನ್ ನಂಬರನ್ನು ಅವಳು ಇಟ್ಟುಕೊಂಡು ಇರಬಹುದೇ, ಅಂದ್ರೆ ನಮಗೋಸ್ಕರ ಯಾರೋ ಕಾಯ್ತಾ ಇರ್ತಾರೆ, ಅವರು ಈಗ ತಾನೆ ಫೋನ್ ಮಾಡಿರ್ತಾರೆ, ಆ ಸಂದರ್ಭದಲ್ಲಿ ನಾವು ಅವ್ರ ಹತ್ರನೇ ಹೋಗ್ತಾ ಇರ್ತೀವಿ ಅದೇ ದಾರಿನಲ್ಲಿ, ಅವಾಗ ನಾವು ಏನ್ ಹೇಳ್ತೀವಿ ಅಂತ ಅಂದ್ರೆ ಐ ವಿಲ್ ಜಸ್ಟ್ ಪುಟ್ ಯು ಥ್ರೂ, ಹಾಗಂತ ಹೇಳ್ತಾ ಇದ್ದೀವಿ, ಸ್ವಲ್ಪ ಇಷ್ಟರಲ್ಲೇ ನಾನೀಗ ನಿಮ್ಮ ಮುಂದೆನೆ ಬರ್ತಾ ಇದ್ದೀನಿ ಅನ್ನೋ ಅರ್ಥ ಬರುತ್ತೆ. ಆನಂತರ ಐ ವಿಲ್ ಆಸ್ಕ್ ಹಿಮ್ ಟು ರಿಂಗ್ ಯು ವೆನ್ ಶಿ ಗೆಟ್ ಬ್ಯಾಕ್, ಐ ಅಂದ್ರೆ ನಾನು, ಐ ವಿಲ್ ಅಂದ್ರೆ ಮುಂದೆ ನಡೆಯೋ ಅಂತದ್ದು, ಆಸ್ಕ್ ಅಂದ್ರೆ ಕೇಳೋದು, ಹಿಮ್ ಅವನನ್ನ, ಐ ವಿಲ್ ಆಸ್ಕ್ ಹಿಮ್ ಅವನನ್ನ ಏನಂತ ಕೇಳ್ತಾರೆ ಅಂದ್ರೆ ಟು ರಿಂಗ್ ಯು, ಅಂದ್ರೆ ನಾನು ಅವನಿಗೆ ಕೇಳ್ತೀನಿ, ಏನು ನಿನ್ಗೆ ಫೋನ್ ಮಾಡುವಂತ, ಯಾವಾಗ ಅಂದ್ರೆ ವೆನ್, ಯಾವಾಗ ಅಥವಾ ಅವಾಗ ಅಂತ ಆಗುತ್ತಿದ್ದು, ಶಿ ಗೆಟ್ ಬ್ಯಾಕ್ ಅವಳು ಪುನಃ ವಾಪಸ್ ಬಂದಾಗ, ಆ ಸಂದರ್ಭದಲ್ಲಿ ನಾನು ಅವನಿಗೆ ಹೇಳಿರ್ತೀನಿ ನಿನ್ಗೆ ಫೋನ್ ಮಾಡುವಂತ. ಐ ವಿಲ್ ಆಸ್ಕ್ ಹಿಮ್ ಟು ರಿಂಗ್ ಯು ವೆನ್ ಶಿ ಗೆಟ್ ಬ್ಯಾಕ್. ನೆಕ್ಸ್ಟ್ ಕ್ಯಾನ್ ಐ ಟೇಕ್ ಯುವರ್ ನೇಮ್ ಅಂಡ್ ನಂಬರ್ ಪ್ಲೀಸ್, ನಾನು ನಿಮ್ಮ ಹೆಸರು ಮತ್ತು ಕಾಂಟ್ಯಾಕ್ಟ್ ನಂಬರ್ ಅನ್ನು ತೆಗೆದುಕೊಳ್ಳಬಹುದೇ. ನೆಕ್ಸ್ಟ್ ಥ್ಯಾಂಕ್ ಯು ವೆರಿ ಮಚ್, ಅನೇಕ ವಂದನೆಗಳು ಅಂತ ಆಗುತ್ತೆ. ಯು ಹ್ಯಾವ್ ಬೀನ್ ವೆರಿ ಹೆಲ್ಪ್ಫುಲ್,
ನೀವು ಹೆಚ್ಚಿನ ಸಹಾಯವನ್ನು ಪಡೆಯಲಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್, ಯು ಹ್ಯಾವ್ ಬೀನ್ ವೆರಿ ಹೆಲ್ಪ್ಫುಲ್. ನೆಕ್ಸ್ಟ್, ಕುಡ್ ಯು ಸೇ ಯುವರ್ ನೇಮ್ ಅಗೈನ್ ಪ್ಲೀಸ್. ನಿಮ್ಮ ಹೆಸರನ್ನು ಪುನಃ ಹೇಳುತ್ತೀರಾ, ದಯವಿಟ್ಟು ಹೇಳಿ ಅನ್ನೋ ಅರ್ಥ. ಐ ಆಮ್ ಸಾರಿ ಟು ಡಿಸ್ಟರ್ಬ್ ಯು ಆನ್ ಸಂಡೇ, ಭಾನುವಾರ ನಿಮ್ಮನ್ನು ಡಿಸ್ಟರ್ಬ್ ಮಾಡಿದ್ದಕ್ಕಾಗಿ ಅಥವಾ ನಿಮಗೆ ತೊಂದರೆ ಕೊಟ್ಟಿದ್ದಕ್ಕಾಗಿ ಅಂತ ಅರ್ಥ ಆಗುತ್ತೆ. ನನ್ನನ್ನು ಕ್ಷಮಿಸಿ. ಐ ಆಮ್ ಸಾರಿ ಟು ಡಿಸ್ಟರ್ಬ್ ಯು ಆನ್ ಸಂಡೇ. ಐ ವಿಲ್ ಬಿ ಇನ್ ಅವರ್ ಆಫೀಸ್ ಇನ್ ಎ ಫ್ಯೂ ಮಿನಿಟ್ಸ್. ಈಗ ನಾವು ಯಾರಿಗೋಸ್ಕರನೂ ಕಾಯ್ತಾ ಇರ್ತೀವಿ ಆಫೀಸ್ ಹತ್ರ, ಆವಾಗ ಆ ವ್ಯಕ್ತಿ ನೇನು ಆಫೀಸ್ಗೆ ಕೆಲವೇ ನಿಮಿಷಗಳಲ್ಲಿ ಬರೋರಿದ್ದಾರೆ. ಆವಾಗ ಆ ವ್ಯಕ್ತಿ ಏನು ಹೇಳ್ತಾರೆ ಅಂದರೆ ನಾವು ಈ ರೀತಿ ಅರ್ಥ ಮಾಡ್ಕೋಬೇಕು. ಐ ವಿಲ್ ಬಿ ಅಂದರೆ ನಾನು ಮುಂದೆ ಇನ್ ಅವರ್ ಆಫೀಸ್, ನಾನು ನಮ್ಮ ಆಫೀಸ್ ಹತ್ರಕ್ಕೆ ನೇನು ಅಲ್ಲೇ ಇರ್ತೀನಿ ಸ್ವಲ್ಪದ್ರಲ್ಲಿ. ಇನ್ ಎ ಫ್ಯೂ ಮಿನಿಟ್ಸ್ ಕೆಲವೇ ಮಿನಿಟ್ಸ್ ನಿಮಿಷಗಳಲ್ಲಿ ಅಲ್ಲೇ ಇರ್ತೀನಿ ಅಂದರೆ ಇನ್ನೇನು ಬರ್ತಾ ಇದ್ದೀನಿ. ಐ ವಿಲ್ ಬಿ ಇನ್ ಅವರ್ ಆಫೀಸ್ ಇನ್ ಎ ಫ್ಯೂ ಮಿನಿಟ್ಸ್. ನೆಕ್ಸ್ಟ್, ಎಮ್ ಐ ಡಿಸ್ಟರ್ಬಿಂಗ್ ಯು ಇನ್ ದಿ ಮಾರ್ನಿಂಗ್ ಹವರ್ಸ್. ನನ್ನಿಂದ ಬೆಳಗಿನ ಅವಧಿಗಳಲ್ಲಿ ಅಂದರೆ ಬೆಳಗಿನ ಸಮಯದಲ್ಲಿ ಡಿಸ್ಟರ್ಬಿಂಗ್ ತೊಂದರೆ ಆಗ್ತಾ ಇದೆಯಾ ನಿಮಗೆ ಅಂತ. ಎಮ್ ಐ ಡಿಸ್ಟರ್ಬಿಂಗ್ ಯು ಇನ್ ದ ಮಾರ್ನಿಂಗ್ ಹವರ್ಸ್? ಇಸ್ ಇಟ್ ಕನ್ವಿನಿಯಂಟ್ ಫಾರ್ ಯು? ಇಸ್ ಇಟ್ ಇನ್ಕನ್ವಿನಿಯಂಟ್ ಫಾರ್ ಯು? ನಿಮಗೆ ಅನಾನುಕೂಲಗಳು ಆಗಿದೆಯೇ ಅನ್ನೋ ಅರ್ಥ. ನೆಕ್ಸ್ಟ್, ಹಿ ಹ್ಯಾಸ್ ಬೀನ್ ಆನ್ ಲೀವ್ ಫಾರ್ 2 ಡೇಸ್. ಹಿ ಅಂದರೆ ಹೇಳಿದ್ದೀನಿ, ಅವನು ಅಥವಾ ಅವರು ಅನ್ನೋ ಅರ್ಥ ಮಾಡ್ಕೊಡಿ. ಹಿ ಹ್ಯಾಸ್ ಬೀನ್ ಅವರು ಏನಾಗಿದೆ ಅಂತ ಅಂದರೆ ಆನ್ ಲೀವ್, ಅವರು ಲೀವ್ನಲ್ಲಿ ರಜೆಯಲ್ಲಿದ್ದಾರೆ. ಆನ್ ಲೀವ್ ಫಾರ್ 2 ಡೇಸ್, 2 ದಿನಗಳಿಗಾಗಿ, 2 ದಿನಗಳು ರಜೆ ಹೋಗಿದ್ದಾರೆ ಅಂತ ಅರ್ಥ. ಹಿ ಹ್ಯಾಸ್ ಬೀನ್ ಆನ್ ಲೀವ್ ಫಾರ್ 2 ಡೇಸ್. ಡು ಯು ಹ್ಯಾವ್ ಹಿಸ್ ಮೊಬೈಲ್ ನಂಬರ್ ವಿತ್ ಯು? ಅವರ ಮೊಬೈಲ್ ನಂಬರನ್ನು ನೀವು ಇಟ್ಕೊಂಡಿದ್ದೀರಾ? ಡು ಯು ಹ್ಯಾವ್ ಹಿಸ್ ಮೊಬೈಲ್ ನಂಬರ್ ವಿತ್ ಯು? ನೆಕ್ಸ್ಟ್, ಐ ಡೂ ಹ್ಯಾವ್ ಇಟ್ ಬಟ್ ಹಿ ಹ್ಯಾಸ್ ಇನ್ಸ್ಟ್ರಕ್ಟೆಡ್ ನಾಟ್ ಟು ಗಿವ್ ಇಟ್ ಟು ಎನಿ ಒನ್. ಇಲ್ಲಿ ಈಗ ಹೇಳಿದಂತಹ ಕಳೆದಂತಹ ಸೆಂಟೆನ್ಸ್ನಲ್ಲಿ ಏನಿದೆ ಅದಕ್ಕೆ ಉತ್ತರವಾಗಿ ಐ ಡೂ ಹ್ಯಾವ್ ಇಟ್ ಅಂದರೆ ಫೋನು, ಅವ್ರ ಫೋನ್ ನಂಬರನ್ನು ನೀವು ಇಟ್ಕೊಂಡಿರಾ ಅಂತ ಕೇಳಿರ್ತಾನೆ ವ್ಯಕ್ತಿ. ಆವಾಗ ಐ ಡೂ ಹ್ಯಾವ್ ಇಟ್ ಅಂತ, ಹೌದು ನನ್ನ ಹತ್ರ ಇದೆ ಫೋನ್ ನಂಬರ್ ಇಟ್ಕೊಂಡಿದ್ದೀನಿ. ಬಟ್ ಆದರೆ ಹಿ ಹ್ಯಾಸ್ ಇನ್ಸ್ಟ್ರಕ್ಟೆಡ್ ಅಂದರೆ ಆ ವ್ಯಕ್ತಿ ಏನೋ ಸೂಚನೆ ಕೊಟ್ಟಿದ್ದಾರೆ, ಅವರು ಏನು ಇನ್ಸ್ಟ್ರಕ್ಟೆಡ್ ಕೊಟ್ಟಿದ್ದಾರೆ, ನಾಟ್ ಟು ಗಿವ್ ಇಟ್ ಟು ಎನಿ ಒನ್, ಯಾರಿಗೂ ಅದನ್ನು ಕೊಡಬೇಡ, ನನ್ನ ಫೋನ್ ನಂಬರನ್ನು ಕೊಡಬೇಡ ಅಂತ ಹೇಳಿದ್ದಾರೆ. ಐ ಡೂ ಹ್ಯಾವ್ ಇಟ್ ಬಟ್ ಹ್ಯಾಸ್ ಇನ್ಸ್ಟ್ರಕ್ಟೆಡ್ ಟು ನಾಟ್ ಟು ಗಿವ್ ಇಟ್ ಟು ಎನಿ ಒನ್. ಈಗ ದೆನ್ ಐ ಶುಡ್ ನಾಟ್ ಆಸ್ಕ್ ಯು. ಈಗ ಹಿಂದಿನ ವಾಕ್ಯದಲ್ಲಿ ಆ ಇನ್ನೊಬ್ಬ ವ್ಯಕ್ತಿ ಆ ರೀತಿ ಹೇಳಿದ್ದಾರೆ ಅಂದಮೇಲೆ ಅಂದರೆ ನನ್ನ ಫೋನ್ ನಂಬರ್ನ ಯಾರಿಗೂ ಕೊಡಬೇಡ ಅಂತ ಹೇಳಿದ್ದಾರೆ ಅಂದಮೇಲೆ ಅವಾಗ ನಾವು ಏನು ಹೇಳ್ಬೋದು ಅಥವಾ ನೀವೇನು ಹೇಳ್ಬೋದು ಅಂದರೆ ಅನಂತರ ದೆನ್ ಐ ಶುಡ್ ನಾಟ್ ಆಸ್ಕ್ ಯು. ಓ ಹಾಗಾದರೆ ಆನಂತರ ನಾನು ನಿಮ್ಮನ್ನ ಆ ಬಗ್ಗೆ ಕೇಳುವುದಿಲ್ಲ. ದೆನ್ ಐ ಶುಡ್ ನಾಟ್ ಆಸ್ಕ್ ಯು. ಇದುವರೆಗೂ ಟೆಲಿಫೋನ್, ದೂರವಾಣಿ, ಮೊಬೈಲ್ ಕರೆಗಳಲ್ಲಿ ಸಾಮಾನ್ಯವಾಗಿ ಮಾತನಾಡುವಂತಹ ಅಂಶಗಳನ್ನು ತಿಳ್ಕೊಂಡಿದ್ದೀರಾ. ಇದು ನಮ್ಮ ನಿಮ್ಮ ಜೀವನದಲ್ಲಿ ಬಹಳ ಉಪಯುಕ್ತವಾದಂತಹ ಮಾಹಿತಿ, ಒಂದು ನಾಲೆಜ್ ಆಗಿದೆ. ಈ ಉಪಯುಕ್ತವಾದ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಸಕ್ಸಸ್ ಇಂಗ್ಲಿಷ್ ಈ ಚಾನಲ್ಗೆ ತಾವಿನ್ನೂ ಸಬ್ಸ್ಕ್ರೈಬ್ ಆಗಿರದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚ್. ಹೈ ಎವ್ರಿ ಒನ್, ಯು ಆರ್ ವೆಲ್ಕಮ್ ಟು ದಿಸ್ ಚಾನಲ್ ಸಕ್ಸಸ್ ಇಂಗ್ಲಿಷ್.